ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯ, ನೀವು ನನ್ನನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ರಿಲೇಟೆಡ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ NEP ಬಂದಿದೆ, ಫಸ್ಟ್ ಸೆಮ್ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ಸೆಮ್ ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿ 4 ಪಾರ್ಟ್ ಇದೆ, ಯೂನಿಟ್ 1, 2, 3, 4 ಅಂತ. ಫೋರ್ತ್ ಪಾರ್ಟ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದು ಕಂಪ್ಲೀಟ್ಲಿ 20 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ NEP 2020 ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನು ಬರ್ತಾ ಹೋಗುತ್ತೆ, ಅಲ್ಲಿ ನೋಡ್ಕೋಬೋದು. ಫಸ್ಟ್ ಯೂನಿಟ್ ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ 6 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರುವಂಥ ವೀಡಿಯೋ ನಾನು 7ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ಲ್ಯಾಂಗ್ವೇಜ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಅದರಲ್ಲಿ ಲ್ಯಾಂಗ್ವೇಜ್ ಅಂತಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಗೊತ್ತಾಗಬೇಕು ಅಂತಂದರೆ ಅದರದ್ದು ಲ್ಯಾಂಗ್ವೇಜ್ ಅಂದರೆ ಏನು, ಕೆಲವೊಂದು ಟರ್ಮ್ಸ್ ಯೂಸ್ ಮಾಡ್ತೀವಿ ಹೇಗೆ ಏನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಲ್ಯಾಂಗ್ವೇಜ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅದರಲ್ಲಿ ತುಂಬ ಫ್ರೀಕ್ವೆಂಟಾಗಿ ನಾವು 2 ಪದಗಳನ್ನ ಉಪಯೋಗಿಸ್ತೀವಿ. ಒಂದಕ್ಕೆ ಆ್ಯಕ್ಯುರಸಿ ಅಂತ ಹೇಳ್ತೀವಿ, ಪ್ರಿಸಿಷನ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಹೆಂಗೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ಕೆಮಿಸ್ಟ್ರಿ ಇದೆಯಲ್ಲ, ಬೇರೆ ಬೇರೆ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇದೆಯಲ್ಲ, ಹಾಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅನಾಲಿಟಿಕಲ್ ಕೆಮಿಸ್ಟ್ರಿ ಸೀಕ್ಸ್ ಓವರ್ ಇಂಪ್ರೂವ್ಡ್ ಮೆಷರ್ ಆಫ್ ಮೆಷರಿಂಗ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಮೆಟೀರಿಯಲ್ಸ್. ಸೊ ಯಾವುದೇ ಒಂದು ನಾವು ಎಕ್ಸ್ಪೆರಿಮೆಂಟಲ್ ಡಿಟರ್ಮಿನೇಷನ್ ಮಾಡಿದಾಗ, ಎಕ್ಸ್ಪೆರಿಮೆಂಟಲ್ ಮೆಷರ್ಮೆಂಟ್ ಮಾಡಿದಾಗ ಅನಾಲಿಟಿಕಲ್ ಕೆಮಿಸ್ಟ್ರಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಎವ್ರಿ ಡೇ ಇವತ್ತಿದ್ದು ಏನೋ ಇಂಪ್ರೂವೈಸೇಷನ್ ಆಗಿ ನಾಳೆ ಇನ್ನೊಂದು ಥರ ಬರುತ್ತೆ, ನಾಳೆ ಇದ್ದಿದ್ದು ನಾಳೆದ್ದು ಇನ್ನೊಂದೇನೋ ಇಂಪ್ರೂವೈಸೇಷನ್ ಆಗ್ತಾ ಇರುತ್ತೆ. ದೇರ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆ ಇಂಪ್ರೂವೈಸೇಷನ್ ಇನ್ ಮೆಷರಿಂಗ್, ಇನ್ ಫೈಂಡಿಂಗ್ ಔಟ್, ಇನ್ ಡಿಟರ್ಮೈನಿಂಗ್, ಇನ್ ಎಸ್ಟಿಮೇಟಿಂಗ್ ಆಗ್ತಾನೇ ಇರುತ್ತೆ. ಹಾಗಾಗಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಇಸ್ ಎ ಗ್ರೋಯಿಂಗ್ ಕೆಮಿಸ್ಟ್ರಿ. ದ ಟೆಕ್ನಿಕ್ ಆಫ್ ದಿಸ್ ಸೈನ್ಸ್ ಆರ್ ಯೂಸ್ ಟು ಐಡೆಂಟಿಫೈ ದಿ ಸಬ್ಸ್ಟೆನ್ಸಸ್ ವಿಚ್ ಮೇ ಬಿ ಪ್ರೆಸೆಂಟ್ ಇನ್ ಎ ಮೆಟೀರಿಯಲ್ ಆರ್ ಡಿಟರ್ಮೈನ್ ದಿ ಎಕ್ಸಾಕ್ಟ್ ಅಮೌಂಟ್ಸ್ ಆಫ್ ದಿ ಐಡೆಂಟಿಫೈಡ್ ಸಬ್ಸ್ಟೆನ್ಸಸ್. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಅನಾಲಿಟಿಕಲ್ ಅನಾಲಿಟಿಕಲ್ ಅಂತ ವರ್ಡ್ ಅಂದರೆ ಏನು, ಟು ಫೈಂಡ್ ಔಟ್, ಟು ಚೆಕ್ ಅದರಲ್ಲಿ ಏನಿದೆ ಎಷ್ಟಿದೆ ಅದನ್ನು ಚೆಕ್ ಮಾಡ್ತೀವಲ್ಲ ಅಂಥದಕ್ಕೆ ನಾವೇನಂತ ಹೇಳ್ತೀವಿ, ಎಕ್ಸಾಕ್ಟ್ ಅಮೌಂಟ್ ಏನಿದೆ ಈ ಅದರೊಳಗಡೆ ಏನಿದೆ ಇದ್ದರೆ ಅದು ಎಷ್ಟಿದೆ ಅದನ್ನು ಕಂಡುಹಿಡಿತೀವಲ್ಲ, ಆ ಸೈನ್ಸ್ ಅಥವಾ ಆ ಪಾರ್ಟ್ ಆಫ್ ಕೆಮಿಸ್ಟ್ರಿಗೆ ನಾವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಹಂಗಾರೆ ಅನಾಲಿಟಿಕಲ್ ಕೆಮಿಸ್ಟ್ರಿನ ಹೇಗೆ ಡಿಫೈನ್ ಮಾಡ್ಬೋದು, ದ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ಬೋದು. ಅನಾಲಿಟಿಕಲ್ ಕೆಮಿಸ್ಟ್ರಿ ಇಸ್ ಅ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ಬೋದು. ಫ್ರೆಡ್ರಿಚ್ ವಿಲ್ಮೆನ್ ಹಾಸ್ಟ್ವರ್ಡ್ ಅವನ ನಾವು ಫಾದರ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ. ವಾಟ್ ಹೀ ಸೇಸ್ ದಟ್ ದ ಅನಾಲಿಟಿಕಲ್ ಕೆಮಿಸ್ಟ್ರಿ ಆರ್ ದ ಆರ್ಟ್ ಆಫ್ ರೆಕಗ್ನೈಸಿಂಗ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಆ್ಯಂಡ್ ಡಿಟರ್ಮೈನಿಂಗ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಟೇಕ್ಸ್ ಎ ಪ್ರಾಮಿನೆಂಟ್ ಪೊಸಿಷನ್ ಅಮಾಂಗ್ ದಿ ಅಪ್ಲಿಕೇಶನ್ಸ್ ಆಫ್ ಸೈನ್ಸ್ ಸಿನ್ಸ್ ದ ಕ್ವಶನ್ಸ್ ವಿಚ್ ಇಟ್ ಅನೇಬಲ್ಸ್ ಅಸ್ ಟು ಆನ್ಸರ್ ಅರೈಸ್ ವೇರ್ ಎವರ್ ದ ಕೆಮಿಕಲ್ ಪ್ರೋಸೆಸ್ ಆರ್ ಎಂಪ್ಲಾಯ್ಡ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಕೆಮಿಕಲ್ ಪ್ರೋಸೆಸ್. ವಾಟ್ ಹೀ ಎಕ್ಸ್ಪ್ಲೈನ್ಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಅವನೇನು ಹೇಳ್ತಾನೆ ಅಂದರೆ ಇಟ್ಸ್ ಅನ್ ಆರ್ಟ್ ಅಂತ ಹೇಳ್ತಾನೆ, ಅದೊಂದು ಕಲೆ ಅಂತ ಹೇಳ್ತಾನೆ. ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ಗಳಿರೋಂಥ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಇದ್ರೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಇಸ್ ದರ್ ಓನ್ಲಿ ಒನ್ ಮೆಥಡ್, ದೇರ್ ಆರ್ ಮೆನಿ ಮೆಥಡ್ಸ್, ವಿಚ್ ಒನ್ ಇಸ್ ಬೆಟರ್, ಅದನ್ನೆಲ್ಲ ಕಂಡಿಡ್ಕೊಳ್ತಾ ಹೋಗ್ತೀವಲ್ಲ ಆ ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆಲ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಡ್ರಾನ್ ಆನ್ ದಿ ಐಡಿಯಾಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಅನಾಲಿಟಿಕಲ್ ಕೆಮಿಸ್ಟ್ರಿ ಇಸ್ ಎ ಮದರ್ ಅಂತ ಹೇಳ್ಬೋದು. ಇದ್ರದ್ದು ಹೆಲ್ಪ್ ತೊಗೊಂಡು ಬೇರೆಯವ್ರದ್ದೆಲ್ಲ ಏನು ಮಾಡ್ತವೆ ಮೆಷರ್ಮೆಂಟ್ಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಸೊ ಅದರ ರೋಲ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಏನು, ಅನಾಲಿಟಿಕಲ್ ಕೆಮಿಸ್ಟ್ ಏನು ಮಾಡ್ತಾರೆ, ದೇ ವರ್ಕ್ ಟು ಇಂಪ್ರೂವ್ ದಿ ರಿಯಲಬಿಲಿಟಿ ಆಫ್ ಎಕ್ಸಿಸ್ಟಿಂಗ್ ಟೆಕ್ನಿಕ್ಸ್ ಟು ಮೀಟ್ ದಿ ಡಿಮ್ಯಾಂಡ್ಸ್ ಫಾರ್ ಬೆಟರ್ ಕೆಮಿಕಲ್ ಮೆಷರ್ಮೆಂಟ್ ವಿಚ್ ಅರೈಸ್ ಕಾನ್ಸ್ಟೆಂಟ್ಲಿ. ಈಗ ನಿಮಗೆ BP ಮೆಷರ್ಮೆಂಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಇದೆ ಅಂತ ಇಟ್ಕೊಂಡು, ಸೊ ಮುಂಚೆ ಎಲ್ಲ ಅಂತಂದರೆ ದೊಡ್ಡ ಪೆಟ್ಟಿ ಥರ ಇರ್ತಿತ್ತು, ಅದನ್ನು ತೊಗೊಂಡು ಹೋಗ್ತಾಯಿದ್ರು, ಆಮೇಲೆ ಡಿಜಿಟಲ್ ಆಯಿತು, ಇನ್ನೂ ಚಿಕ್ಕದಾಯಿತು, ಇನ್ನೂ ಚಿಕ್ಕದಾಯಿತು. ಆ ರೀತಿಯಾಗಿ ಏನು ಮಾಡ್ತಿರ್ತಾರೆ, ದಿ ಅನಾಲಿಟಿಕಲ್ ಕೆಮಿಸ್ಟ್ರು ಇರೋವಂಥದ್ದನ್ನೇ ಏನು ಮಾಡ್ತಾ ಇರ್ತಾರೆ, ಇಂಪ್ರೂವೈಸ್ ಮಾಡೋದಕ್ಕೆ, ಅದಕ್ಕೆ ಎಕ್ಸಿಸ್ಟಿಂಗ್ ಟೆಕ್ನಿಕ್ಸ್ಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ, ಮೋರ್ ರಿಲೇಬಲ್ ಆಗಿರೋದಕ್ಕೋಸ್ಕರ ಆ ಥರ. ಅದೇ ಥರ ಈಗ ನಿಮಗೆ ಶುಗರ್ ಲೆವೆಲ್ ಚೆಕ್ ಮಾಡೋದಕ್ಕೋಷ್ಟೇ ಸ್ಟ್ರಿಪ್ಸ್ ಎಲ್ಲ ತುಂಬ ಅಂದರೆ ಮ್ಯಾನ್ಯುಯಲ್ ಚಿಕ್ಕ ಚಿಕ್ಕದು ಬಂದಿದೆ. ಈವನ್ ನಿಮಗೆ ವಾಚ್ಗಳಲ್ಲೇನು ಅದು ನಿಮಗೆ ಎಷ್ಟು ಸ್ಟೆಪ್ಸ್ ನೀವು ವಾಕ್ ಮಾಡಿದ್ದೀರಾ ಅಂತ ಅನ್ನೋದು, ಮುಂಚೆ ಅಂತಂದರೆ ಇದೆಲ್ಲ ಮಾಡೋದು ವೇ ಮಾಡುವಂಥದ್ದು ಇಂಥದಕ್ಕೆಲ್ಲ ಏನಾಗಿದೆ ಅಂದರೆ ಸ್ಮಾಲ್ ಸ್ಮಾಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಿದೆ. ದಟ್ ಈಸ್ ಬಿಕಾಸ್ ಆಫ್ ದಿ
ವರ್ಕ್ ಆಫ್ ದಿ ಅನಾಟಿಕಲ್ ಕೆಮಿಸ್ಟ್ರಿ. ಅವ್ರೇನು ಮಾಡ್ತಿರ್ತಾರೆ, ಕಂಟಿನ್ಯೂಸ್ಲಿ ದೇ ವಿಲ್ ಬಿ ವರ್ಕಿಂಗ್. ಸೊ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಯಾವುದೋ ಒಂದು ಮೆಷರ್ಮೆಂಟ್ ಮಾಡ್ತಾ ಇದೆ, ಆ ಮೆಷರ್ಮೆಂಟ್ನ ನಾವೇನು ಮಾಡಬೇಕು, ಆ್ಯಕ್ಯುರೇಟಾಗಿ ಮಾಡಬೇಕು, ಇನ್ನೂ ಇಂಪ್ರೂವೈಸ್ ಮಾಡಬೇಕು, ಅದ್ರ ಮೇಲೆ ರಿಯಬಲ್ ಆಗಬೇಕು, ಆ ಥರ ಮಾಡ್ತಾ ಇರ್ತಾರಲ್ಲ. ದಟ್ಸ್ ಅ ರೋಲ್ ಆಫ್ ದಿ ಅನಾಟಿಕಲ್ ಕೆಮಿಸ್ಟ್. ದೇ ಅಡಾಪ್ಟ್ ಪ್ರೂವನ್ ಮೆಥಡಾಲಜೀಸ್ ಟು ದಿ ನ್ಯೂ ಕೈಂಡ್ಸ್ ಆಫ್ ಮೆಟೀರಿಯಲ್ ಆರ್ ಟು ಆನ್ಸರ್ ನ್ಯೂ ಕ್ವಶನ್ಸ್ ಅಬೌಟ್ ದೇರ್ ಕಾಂಪೋಸಿಷನ್. ಸೊ ಹೊಸದು ಏನೋ ಇದೆ ಅಥವಾ ಹಳೆಯದೇ ಇರ್ಬೋದು, ಅಥವಾ ಹೊಸದನ್ನು ಏನು ಮಾಡೋಕ್ಕೆ ಸಾಧ್ಯ, ಹೇಗೆ ಮಾಡೋಕ್ಕೆ ಸಾಧ್ಯ, ಅದನ್ನು ಮಾಡ್ತಾ ಹೋಗ್ತಾರಲ್ಲ. ದೋಸ್ ಆರ್ ದಿ ರೋಲ್ ಆಫ್ ದಿ ಅನಾಟಿಕಲ್ ಕೆಮಿಸ್ಟ್ರಿ. ಎಲ್ಲೆಲ್ಲಿ ಅನಾಟಿಕಲ್ ಕೆಮಿಸ್ಟ್ರಿ ಕೆಮಿಸ್ಟ್ ರೋಲ್ ಇರುತ್ತೆ ಅಂದರೆ ಮೆಡಿಸಿನಲ್ಲಿ ಇರ್ಬೋದು, ಇಂಡಸ್ಟ್ರಿ, ಎನ್ವೈರನ್ಮೆಂಟಲ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್, ಫೋರೆನ್ಸಿಕ್ಸ್, ಆರ್ಕಿಯಾಲಜಿಕಲ್, ಸ್ಪೇಸ್ ಸೈನ್ಸ್, ಎಲ್ಲ ಕಡೆಗೂ ನಿಮಗೆ ಅನಾಟಿಕಲ್ ಕೆಮಿಸ್ಟ್ರಿ ಓದಿದ್ರೆ ಅನಾಟಿಕಲ್ ಕೆಮಿಸ್ಟ್ರಿಗೆ ಇದೆಲ್ಲನೂ ನಿಮಗೆ ಆಗ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದಂಗೆ ದ ಬೇಸಿಕ್ ಟರ್ಮ್ ಅನಾಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಮೆಷರ್ ಮಾಡಬೇಕು. ಆ ಮೆಷರ್ ಮಾಡ್ಬೇಕಾದ್ರೆ ಏನಾಗ್ಬೋದು, ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಎರರ್ಸ್ ಬರುತ್ತೆ. ಸೊ ಕರೆಕ್ಟಾಗಿ ಆ ಎರರ್ಸ್ ಹೇಗಿರುತ್ತೆ, ಕರೆಕ್ಟಾಗಿ ನನಗೆ ಆನ್ಸರ್ ಬೇಕು ಅಂದರೆ ಹೇಗೆ ಮಾಡಬೇಕು, ಹಾಗಾಗಿ ನಾನು ಎರಡು ವರ್ಡ್ನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ಹೇಳ್ತೀನಿ ಅಂದರೆ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ. ಮಚ್ ಆಫ್ ದಿ ಸೈನ್ಸ್ ಹ್ಯಾಸ್ ಟು ಡೂ ವಿತ್ ದ ಕನೆಕ್ಷನ್, ಕಲೆಕ್ಷನ್, ಮ್ಯಾನಿಪ್ಯುಲೇಷನ್ ಆಫ್ ಕ್ವಾಲಿಟೇಟಿವ್ ಆರ್ ನ್ಯೂಮರಿಕಲ್ ಡೇಟಾ. ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಟೈಟ್ರೇಷನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. ಸೊ ನಾವು ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಟೈಟ್ರೇಷನ್ ಅಂಟಿಲ್ ಅಗೈಟ್ ಕನ್ಕರೆಂಟ್ ವ್ಯಾಲ್ಯೂಸ್, ಕನ್ಕಾರ್ಡೆಂಟ್ ವ್ಯಾಲ್ಯೂಸ್ ಬರೋ ತನಕ ಏನು ಮಾಡ್ತಾ ಹೋಗ್ತೀನಿ ನಾನು, ಆ ರೆಪ್ಯುಟೇಷನ್ ಸಹ ಮಾಡ್ತಾ ಹೋಗ್ತೀನಿ. ಅಂದರೆ ನಾನು ಮಾಡ್ತಾ ಇರೋವಂಥದ್ದನ್ನು ಆ್ಯಕ್ಯುರೇಟ್ ಆಗಿದೆ, ಕರೆಕ್ಟ್ ಆಗಿದೆ. ಸೊ ನಾನು ಮಾಡ್ತಾ ಇರೋದು ಸರಿಯೋ ತಪ್ಪು ಮತ್ತೆ ಮತ್ತೆ ಏನು ಮಾಡ್ತಾ ಇದ್ದೀವಿ ನಾವು, ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಒಂದೇ ಸಲ ಮಾಡೋಣ, ವಿ ಆರ್ ಗೋಯಿಂಗ್ ಟು ಡೂ ದಿ ಕಲೆಕ್ಷನ್ ಆಫ್ ಡೇಟಾ. ಸೊ ತುಂಬ ಸಲ ಕಲೆಕ್ಷನ್ ಮಾಡಿ ಅದನ್ನು ಮಾಡ್ತಾ ಹೋಗ್ತೀವಿ. ದ ವ್ಯಾಲ್ಯೂ ಆಫ್ ದಿ ಕಂಪ್ಯೂಷನ್ಸ್ ಯೂಸಿಂಗ್ ದ ನ್ಯೂಮರಿಕಲ್ ಡೇಟಾ ಇಸ್ ಗ್ರೇಟ್ಲಿ ಡಿಪೆಂಡೆಂಟ್ ಆನ್ ಅಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ಸ್ ಆಫ್ ದಿ ಡೇಟಾ. ಸೊ ಈಗ ನಾವು ಈಗ ಏನು ಮಾಡಿದ್ವಿ, ಒಂದೇ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಅದನ್ನು ನಾನು ಏನು ಮಾಡಿದ್ದೀನಿ, ವಿತ್ 10 ಗ್ರಾಮ್ಸ್ ಹ್ಯಾವ್ ಡನ್, ವಿತ್ 12 ಗ್ರಾಮ್ಸ್ ಹ್ಯಾವ್ ಡನ್, ವಿತ್ 15 ಗ್ರಾಮ್ಸ್ ಹ್ಯಾವ್ ಡನ್ ಸಮ್ ಎಕ್ಸ್ಪೆರಿಮೆಂಟ್. ಸೊ ನನಗೆ ಏನು ನ್ಯೂಮರಿಕಲ್ ಡೇಟಾ ಬರ್ತಾ ಇದೆ, ವಾಟ್ಸ್ ಅ ಬ್ಯೂರೇಟ್ ರೀಡಿಂಗ್ ಐ ಆಮ್ ಗೆಟಿಂಗ್, ಈಚ್ ಟೈಮ್ ಐ ಆಮ್ ಗೆಟಿಂಗ್ ದಿ ಸೇಮ್, ಈಚ್ ಟೈಮ್ ಐ ಆಮ್ ಗೆಟಿಂಗ್ ದಿ ಡಿಫ್ರೆಂಟ್. ಸೊ ಆ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಆದರೆ ಪ್ರಿಸಿಷನ್ ನಾನು ಮಾಡ್ತಾ ಹೋಗ್ತೀನಿ. ಪ್ರಿಸಿಷನ್ ಆ್ಯಕ್ಯುರೇಸಿ ಏನಾಗುತ್ತೆ, ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮೆಷರ್ಮೆಂಟ್ ಇನ್ ದಿ ಅನಾಟಿಕಲ್ ಕೆಮಿಸ್ಟ್ರಿ. ಬಿಕಾಸ್ ದೆರ್ ಇಸ್ ಸಮ್ ಡಿಗ್ರಿ, ನಾವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ದೆರ್ ವಿಲ್ ಬಿ ಸಮ್ ಡಿಗ್ರಿ ಆಫ್ ಎರರ್. ಎರರ್ಸ್ ಅಂದರೆ ಏನು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ದೆರ್ ಆರ್ ಸಮ್ ಡಿಗ್ರಿ ಆಫ್ ಎರರ್ಸ್ ಇನ್ ದಿ ಮೆಷರ್ಮೆಂಟ್. ಅದು ಯಾಕೆ ಆಗಿರ್ಬೋದು ಅಂದರೆ, ನಮ್ಮದು ಎಕ್ವಿಪ್ಮೆಂಟ್ ಯಾವ್ದು ಯೂಸ್ ಮಾಡ್ತಾ ಇರ್ತೀವಲ್ಲ, ಇನ್ಸ್ಟ್ರೂಮೆಂಟ್ ಇರ್ಬೋದು, ಎಕ್ವಿಪ್ಮೆಂಟ್ ಇರ್ಬೋದು, ಅದು ತಪ್ಪಾಗಿರ್ಬೋದು. ಅಥವಾ ಮೆಷರ್ಮೆಂಟ್ ನಾವು ಮಾಡ್ತಾ ಇರ್ತೀವಲ್ಲ, ಅದು ತಪ್ಪಾಗಿರ್ಬೋದು. ಪ್ರಿಸಿಷನ್ ಆಫ್ ಎನ್ ಎಕ್ವಿಪ್ಮೆಂಟ್, ಆಕ್ಯುರೇಸಿ ಆಫ್ ದಿ ಮೆಷರ್ಮೆಂಟ್, ಅದನ್ನು ಹೇಳ್ತೀನಿ. ಪ್ರಿಸಿಷನ್ ಆಫ್ ಎನ್ ಎಕ್ವಿಪ್ಮೆಂಟ್, ಆಕ್ಯುರೇಸಿ ಆಫ್ ದಿ ಮೆಷರ್ಮೆಂಟ್ ಏನಾಗಿರ್ಬೋದು, ತಪ್ಪು ಆಗಿರ್ಬೋದು. ಸೊ ನೀವು ನಾವು ಏನು ಅನ್ಕೊಂಡಿದ್ದೀವಿ, ಬ್ಯೂರೆಟ್ 50 ml ಬ್ಯೂರೆಟ್ ಅಂತ ಅನ್ಕೊಂಡಿರ್ತೀವಿ, ಅದು 50 ml ಇಲ್ದಲೇ ಇರ್ಬೋದು. 10 ml ಪಿಪೆಟ್ ಅಂತ ಅನ್ಕೊಂಡಿರ್ತೀವಿ, ಅದು 10 ml ಇಲ್ದಲೇ ಇರ್ಬೋದು. ಆ ರೀತಿಯಾಗಿ ತಪ್ಪು ಆಗಿರ್ಬೋದು. ಆವಾಗ ಏನಾಗುತ್ತೆ, ಪ್ರಿಸೈಸ್ ಆಗಿ ನಿಮಗೆ ಆನ್ಸರ್ ಬರ್ದಲೇ ಹೋಗಿರ್ಬೋದು. ಅಥವಾ ನಾನು ಮೆಷರ್ಮೆಂಟ್ ಮಾಡ್ತಿದ್ದಾಗ ಪರ್ಸ್ನಲ್ ಎರರ್ಸ್ ಆಗಿರ್ಬೋದು, ಆವಾಗ ನಿಮಗೆ ಆ್ಯಕ್ಯುರೇಸಿ ಇಲ್ದಲ್ಲೇ ಆಗಿರ್ಬೋದು. ಸೊ ಹೀಗಾಗಿ ನಿಮಗೆ ಪ್ರಿಸಿಷನ್ನು ಮತ್ತು ಆ್ಯಕ್ಯುರೇಸಿ ಏನಿದ್ದೀರ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅವೆರಡು ಇಂಡಿಪೆಂಡೆಂಟ್ ಅಂತ ನಾವು ಹೇಳೋಕ್ಕಾಗಲ್ಲ, ದೇ ಆರ್ ಡಿಪೆಂಡೆಂಟ್, ದೇ ಆರ್ ಇಂಟರ್ ಕನೆಕ್ಟೆಡ್. ನಾನು ಮುಂಚೆನೇ ಹೇಳ್ದಂಗೆ ತುಂಬ ಸ್ಮಾಲ್ ಲೈನ್ ಆಫ್ ಡಿಮಾರ್ಕೇಶನ್ ಇದೆ ಬಿಟ್ವೀನ್ ದೆಮ್, ತುಂಬ ತೆಳುವಾಗಿರುವಂಥ ಒಂದು ಪರದೆ ಇದೆ ಆ್ಯಕ್ಯುರೇಸಿ ಮತ್ತು ಪ್ರಿಸಿಷನ್ ಮಧ್ಯೆ ಇರುವಂಥ ಡಿಫ್ರೆನ್ಸು. ಎ ನಂಬರ್ ಕ್ಯಾನ್ ಬಿ ಆ್ಯಕ್ಯುರೇಟ್ ನಾಟ್ ಪ್ರಿಸೈಸ್, ಎ ನಂಬರ್ ಕ್ಯಾನ್ ಬಿ ಪ್ರಿಸೈಸ್ ನಾಟ್ ಆ್ಯಕ್ಯುರೇಟ್. ದ ಯೂಸ್ ಆಫ್ ನಂಬರ್ ಡಿಟರ್ಮೈನ್ಸ್ ರಿಲೇಟಿವ್ ನೀಡ್ ಫಾರ್ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ್ಯಕ್ಯುರೇಸಿ ಪ್ರಿಸಿಷನ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಯುರೇಟ್ ಆಗಿರೋದು ಪ್ರಿಸೈಸ್ ಆಗದಲ್ಲೇ ಇರ್ಬೋದು, ಪ್ರಿಸೈಸ್ ಆಗದಿರೋದು ಆ್ಯಕ್ಯುರೇಟ್ ಆಗದಲ್ಲೇ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಈ ಪ್ರಿಸಿಷನ್ ಅಂದರೆ ಏನು, ಆ್ಯಕ್ಯುರೇಸಿ ಅಂದರೆ ಏನು ಅಂತ ಈಗ ನಿಮಗೆ ಗೊತ್ತಾಗಬೇಕಾಗುತ್ತೆ. ಆ್ಯಕ್ಯುರೇಸಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಕಂಪೇರ್ಸ್ ಅ ಮೆಷರ್ಮೆಂಟ್ ಟು ಎ ಟ್ರೂ ವ್ಯಾಲ್ಯೂ. ಈಗ ಟ್ರೂ ವ್ಯಾಲ್ಯೂ ಒಂದು ಏನೋ ಇದೆ, ಈಗ ಯಾವುದೋ ಒಂದು ಸ್ಕೇಲ್ ಇದೆ, ಆ ಸ್ಕೇಲ್ಗೆ ನಾನು ಏನು ಹೇಳ್ತಾ ಇದ್ದೀನಿ, 15 cm ಸ್ಕೇಲ್ ಇದೆ ಅಂತ ಇಟ್ಕೊಂಡು, ಆದರೆ ಅದನ್ನು ನಾನು ಮೆಷರ್ ಮಾಡಬೇಕಾದ್ರೆ ಏನಾಗ್ಬೋದು, ದೇರ್ ಮೇ ಬಿ ಚೇಂಜ್. ಸೊ ಟ್ರೂ ವ್ಯಾಲ್ಯೂಗಿನ ಇದು ಚೇಂಜ್ ಇರ್ಬೋದು. ಟ್ರೂ ವ್ಯಾಲ್ಯೂಗೆ ಎಷ್ಟು ಬಂದಿದೆ, ಈಗಿರೋ ವ್ಯಾಲ್ಯೂಗೆ ಎಷ್ಟು ಬಂದಿದೆ, ಅವೆರಡರ ಮಧ್ಯೆ ಇರುವಂಥ ಕ್ಲೋಸ್ನೆಸ್ ಎಷ್ಟಿದೆ. ಸೊ ಎಕ್ಸಾಕ್ಟ್ಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಕ್ಸೆಪ್ಟೆಡ್ ವ್ಯಾಲ್ಯೂಗೆ ಎಕ್ಸಾಕ್ಟ್ಲಿ ಹತ್ತಿರದಲ್ಲಿದೆಯಾ ದೂರದಲ್ಲಿದೆಯಾ, ದೂರದಲ್ಲಿದ್ದರೆ ಎಷ್ಟು ದೂರದಲ್ಲಿದೆ. ಸೊ ಅದನ್ನೇ ಫೈಂಡ್ ಔಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ, ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಹೌ ಮಚ್ ಕ್ಲೋಸ್ ಎ ಮೆಷರ್ಡ್ ವ್ಯಾಲ್ಯೂ ಇಷ್ಟು ಅನ್ ಎಕ್ಸ್ಪೆಕ್ಟ್ ಇಸ್ ಅನ್ ಅಕ್ಸೆಪ್ಟೆಡ್ ವ್ಯಾಲ್ಯೂ. ಸೊ ಅದು ಅಕ್ಸೆಪ್ಟೆಡ್ ವ್ಯಾಲ್ಯೂ ಎಷ್ಟೋ ಇದೆ. ಈಗ 15 cm ಅಂತಂದರೆ 15ಗೆ ನನಗೆ 14.9 ಆಗ್ಬೋದು, 14.88 ಆಗ್ಬೋದು. ಸೊ ಎಷ್ಟು ಹತ್ತಿರದಲ್ಲಿದೆ, ಸೊ ಡಿಫ್ರೆನ್ಸ್ ಏನಿದೆ ಅದನ್ನು ನೋಡ್ಕೊಳ್ತೀನಿ. ಆ್ಯಕ್ಯುರೇಸಿ ಕ್ಯಾನ್ ಬಿ ಡಿಟರ್ಮೈನ್ ಬೈ ಜಸ್ಟ್ ಆ್ಯಂಡ್ ಮೆಷರ್ಮೆಂಟ್. ಮೆಷರ್ ಮಾಡಿ ನಾನು ಅದನ್ನು ಮಾಡ್ಕೋಬೋದು.
ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ಆಫ್ ದಿ ಮೆಷರಿಂಗ್ ಡಿವೈಸ್. ಸೊ ನಾನು ಈಗ ಕ್ವಾಲಿಟಿ ಆಫ್ ದಿ ಮೆಷರಿಂಗ್ ಡಿವೈಸ್ ಯಾವುದು ಯೂಸ್ ಮಾಡ್ತಾ ಇದ್ದೀನಲ್ಲ ಅದ್ರ ಮೇಲೆ ನಿಮಗೆ ಆ್ಯಕ್ಯುರೇಸಿ ಡಿಪೆಂಡ್ ಆಗಿರುತ್ತೆ. ನಾನು ಆ ಸ್ಕೇಲ್ನ ಮೆಷರ್ ಮಾಡೋದಕ್ಕೆ 15 centimeter ಇರುವಂಥ ಯಾವುದೋ ಒಂದು ಆಬ್ಜೆಕ್ಟ್ನ ಮೆಷರ್ ಮಾಡೋದಕ್ಕೆ ಯಾವುದೇ ಇನ್ಸ್ಟ್ರೂಮೆಂಟ್ನ ಯಾವ ಸ್ಕೇಲ್ನ ಯೂಸ್ ಮಾಡ್ತೀನಲ್ಲ ಆ ಸ್ಕೇಲು ಕ್ಯಾಲಿಬ್ರೇಟ್ ಆಗಿರಬೇಕು, ಆ ಸ್ಕೇಲ್ ಏನಾಗಿರಬೇಕು ಆ್ಯಕ್ಯುರೇಟ್ ಆಗಿರಬೇಕು. ಆ ಸ್ಕೇಲೇ ಕರೆಕ್ಟ್ ಆಗಿದೆ ಅಂತಂದ್ರೆ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ ಆಟೋಮೆಟಿಕಲಿ ಏನಾಗುತ್ತೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಈಗ ಯಾರೋ ಒಂದು ತೂಕ ಹಾಕ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಆ ಮಿಷಿನಲ್ಲಿ ಏನಾಗ್ತಾ ಇದೆ ವೇ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ವೇಯಿಂಗ್ ಮಿಷಿನಲ್ಲಿ 15 kgs ಅಂತ ಬರ್ತಾ ಇದೆ, ಇನ್ನೊಂದು ವೇಯಿಂಗ್ ಮಿಷಿನಲ್ಲಿ 15.5 ಅಂತ ಬರ್ತಾ ಇದೆ. ದಟ್ ಮೇ ಬಿ ಬಿಕಾಸ್ ಆಫ್ ದಿ ಎರರ್ ಇನ್ ದಿ ಇನ್ಸ್ಟ್ರೂಮೆಂಟ್ ಆಲ್ಸೋ. ಸೊ ಹಾಗಾಗಿ ಆಕ್ಯುರೇಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ನಿಮ್ಮದು ಮೆಷರಿಂಗ್ ಡಿವೈಸ್ ಇದೆಯಲ್ಲ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈಗ ಆ್ಯಕ್ಯುರೇಸಿ ಅಂತ ತಗೊಂಡ್ರೆ ಈಗ ಡೆನ್ಸಿಟಿ ಆಫ್ ವಾಟರು 1 gram per ml ಇದೆ, ಪರ್ ಲೀಟರ್ ಇದೆ. ಅದೇನಾಗಿರ್ಬೋದು ನಾನು ಮತ್ತೆ ಮತ್ತೆ ಮಾಡ್ತಾ ಹೋದಾಗ 1.03 ಆಗ್ಬೋದು, 0.98 ಆಗ್ಬೋದು, 1.01 ಆಗ್ಬೋದು, 1.1 ಆಗ್ಬೋದು, 1.99 ಆಗ್ಬೋದು. ಸೊ ಈಗ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ರಿಪೀಟ್ ಮಾಡಿದಾಗ ಅದೇನಾಗ್ತಾ ಹೋಗುತ್ತೆ ವೇರಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾನೇನಂತ ಕರಿತೀನಿ ಆ್ಯಕ್ಯುರೇಸಿ ಅಂತ ಕರಿತೀನಿ. ಆ್ಯಕ್ಯುರೇಸಿ ಅಂದರೆ ಹೌ ಮಚ್ ಇಟ್ ಇಸ್ ವೇರಿ, ಆ್ಯಕ್ಚುಲಿ ಬಿಡಬೇಕಾಗಿದ್ದೆಷ್ಟು 1 ಇದೆ, ಬಂದಿರೋದೆಷ್ಟು 1.03. ಇಫ್ ಇಟ್ ಇಸ್ ನಿಯರರ್ ಟು ದಟ್ ಆ್ಯಕ್ಚುಯಲ್ ವ್ಯಾಲ್ಯೂಗೆ ನಿಯರ್ ಆಗಿದೆ, ತುಂಬ ಕ್ಲೋಸ್ ಆಗಿದ್ರೆ ಅವಾಗ ಅದನ್ನು ನಾನು ಏನು ಕರಿತೀನಿ ಆ್ಯಕ್ಯುರೇಸಿ ಅಂತ ಕರಿತೀನಿ. ಸೊ ಈಗ ಎಕ್ಸಾಂಪಲ್ ತಗೊಳ್ಳೋಣ. ಹೂ ಇಸ್ ಮೋರ್ ಆ್ಯಕ್ಯುರೇಟ್ ವೆನ್ ಮೆಷರಿಂಗ್ ಎ ಬೀಕರ್ ದಟ್ ಹ್ಯಾಸ್ ದ ಟ್ರೂ ಲೆಂತ್ ಆಫ್ 17 centimeter. ಸೊ ದಿಶಾ ಮೆಷರ್ ಮಾಡ್ತಾ ಇದ್ದಾರೆ, 4 ಸಲ ಮೆಷರ್ ಮಾಡಿದ್ದಾರೆ, 17 centimeter ಒಂದ್ಸಲ ಬಂತು, 16 ಒಂದ್ಸಲ ಬಂತು, 18 ಒಂದ್ಸಲ ಬಂತು, 15 ಒಂದ್ಸಲ ಬಂತು. ಆ ಥರ ಮನೋಜ್ ವೇ ಮಾಡ್ತಾ ಇದ್ದಾನೆ, 15.5 15 ಬಂತು, 15.2 ಆಯಿತು, 15.3 ಆಯಿತು. ಸೊ ನಮ್ಗೆ ಏನು ಹೇಳ್ತಾ ಇದ್ದೀವಿ ಆ್ಯಕ್ಯುರೇಸಿ ಅಂತಂದರೆ ಮಾಡಿದಾಗ ದೇರ್ ವಿಲ್ ಬಿ ಡಿಫ್ರೆನ್ಸ್ ಆ್ಯಕ್ಚುಯಲ್ ವ್ಯಾಲ್ಯೂಯಿಂದ ಈ ನಾವು ಮೆಷರ್ ಮಾಡೋ ವ್ಯಾಲ್ಯೂಗೆ ಚೇಂಜ್ ಆಗುತ್ತೆ. ಇಫ್ ಇಟ್ಸ್ ಯಾವುದು ತುಂಬ ಕ್ಲೋಸ್ ಆಗಿದೆ, ಯಾವುದು ತುಂಬ ಹತ್ತಿರ ಇದೆ ಅಂಥದಕ್ಕೆ ನಾವೇನಂತ ಕರಿತೀವಿ ಆ್ಯಕ್ಯುರೇಸಿ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ದಿಶಾದಿ ಏನು ತಗೊಳ್ತಾ ಇದ್ದೀರಲ್ಲ ಅದು ಆ್ಯಕ್ಯುರೇಸಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ಅದು ನಿಯರರ್, ಇದಕ್ಕೆ ಮನೋಜ್ದು ಕಂಪೇರ್ ಮಾಡಿಕೊಂಡ್ರೆ 2 ಇದೆ ಡಿಫ್ರೆನ್ಸು, ರಫ್ಲಿ 2 centimeter ಡಿಫ್ರೆನ್ಸ್ ಇದೆ. ಇದಾದರೆ ರಫ್ಲಿ 1 centimeter ಡಿಫ್ರೆನ್ಸ್ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ದಿಶಾದ್ದು ಆ್ಯಕ್ಯುರೇಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಆ ಥರ ಪ್ರಿಸಿಷನ್ ಅಂತ ತಗೊಂಡ್ರೆ ಡಿಸ್ಕ್ರೈಬ್ ಹೌ ಕ್ಲೋಸ್ಲಿ ದ ಮೆಷರ್ಮೆಂಟ್ಸ್ ಆರ್ ಈಚ್ ಅದರ್, ಹೌ ಕೇರ್ಫುಲಿ ಮೆಷರ್ಮೆಂಟ್ಸ್ ವರ್ ಮೇಡ್, ಹೌ ಕ್ಲೋಸ್ ದ ಸೀರೀಸ್ ಆಫ್ ಮೆಷರ್ಮೆಂಟ್ಸ್ ಆರ್ 1 to another. ಪ್ರಿಸಿಷನ್ ಇಸ್ ಡಿಟರ್ಮೈನ್ಡ್ ಮೋರ್ ದ್ಯಾನ್ 1 measurement, ಡಿಪೆಂಡ್ಸ್ ಆನ್ ದಿ ಸ್ಕಿಲ್ ಆಫ್ ದಿ ಪರ್ಸನ್ ಮೆಷರಿಂಗ್ ಇಟ್. ಸೊ ಇಲ್ಲಿ ಈಗ ಬಾಣ ಬಿಡೋದೇ ತೋರಿಸ್ತಾ ಇದ್ದೀವಿ ನಾವು. ಸೊ ನಮ್ಗೆ ಎಲ್ಲಿಗೆ ಬಿಡಬೇಕು ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ಗೆ ಹೋಗಬೇಕು. ಆದರೆ ನಾವು ಹಾಕ್ತಾ ಇದ್ದಾಗ ಏನಾಗ್ತಾ ಇದೆ ಅದು ಬೇರೆ ಬೇರೆ ಕಡೆ ಹೋಗ್ತಾ ಇದೆ. ಸೊ ಅದು ಏನಾಗ್ತಿದೆ ಬೇರೆ ಬೇರೆ ಕಡೆಗೆ ಬೀಳ್ತಾ ಇರುವಂಥದ್ದು ಒಂದೇ ಕಡೆಗಿದೆಯಾ, ಸೀರೀಸ್ ಆಫ್ ಮೆಷರ್ಮೆಂಟ್ಸ್ ಆರ್ ಹೌ ಕ್ಲೋಸ್ ಟು ಈಚ್ ಅದರ್, ಅದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತೀವಿ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಯಾವ ಪರ್ಸನ್ ಅದನ್ನು ಯೂಸ್ ಆಯ್ತಾನಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಎಕ್ಸಾಂಪಲ್ನ ತೊಗೊಂಡ್ರೆ ದ ಡೆನ್ಸಿಟಿ ಆಫ್ ವಾಟರ್ನ ತೊಗೊಂಡ್ರೆ ಈಗ 1 mg ಇರುವಂಥದ್ದು 0.89 ಆಗ್ಬೋದು, 87 ಆಗ್ಬೋದು, 89 ಆಗ್ಬೋದು, 88 ಆಗ್ಬೋದು, 88 ಆಗ್ಬೋದು. ಸೊ ಈ ವ್ಯಾಲ್ಯೂಸಲ್ಲಿ ಏನಾಗಿದೆ ದ ವಾಟ್ ಎವರ್ ದ ವ್ಯಾಲ್ಯೂಸ್ ದ ಪರ್ಸನ್ ಹ್ಯಾಸ್ ಮೆಷರ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಬಟ್ ಇಟ್ಸ್ ನಾಟ್ ಕ್ಲೋಸ್ ಟು ದಿ ಆ್ಯಕ್ಚುಯಲ್ ವ್ಯಾಲ್ಯೂ, ಬಟ್ ಇಟ್ ಇಸ್ ಕ್ಲೋಸ್ ಟು ದ ವಾಟ್ ಎವರ್ ದ ಮೆಷರ್ಮೆಂಟ್ ಈ ಹ್ಯಾಸ್ ದನ್ ಆಲ್ ದೋಸ್ ಮೆಷರ್ಮೆಂಟ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್, ಅಂಥದಕ್ಕೆ ನಾವೇನಂತ ಕರಿತೀವಿ ಪ್ರಿಸಿಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ವಿತ್ ಸೆಟ್ ಈಸ್ ಮೋರ್ ಪ್ರಿಸೈಸ್. ಈಗ 3 ಜನ ಯಾರೋ 3 set ಆಫ್ ಮೆಷರ್ಮೆಂಟ್ನ ಮಾಡಿದ್ದಾರೆ, 18.2 ಇದೆ, 18.4 ಇದೆ, 18.35 ಇದೆ, 17.9 ಇದೆ, 18.3, 18.85, 16.8, 17.2, 19.44 ಇದೆ. ಪ್ರಿಸಿಸೈಸ್ ಅಂದರೆ ಏನು ಹೇಳ್ತಾರೆ ಸೆಟ್ ಆಫ್ ಮೆಷರ್ಮೆಂಟ್ ಏನು ಮಾಡಿದೀವಿ ಆ ಸೆಟ್ ಆಫ್ ಮೆಷರ್ಮೆಂಟ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ದೆನ್ ಅದನ್ನು ನಾವೇನಂತ ಕರಿತೀವಿ ಪ್ರಿಸೈಸ್ ಅಂತ ಕರಿತೀವಿ. ಹಾಗಾಗಿ ಫಸ್ಟ್ ಆನ್ಸರ್ ಏನಿದೆಯಲ್ಲ 18.2 ಇರ್ಬೋದು, 18.4 ಇರ್ಬೋದು, 18.35 ಇರ್ಬೋದು, ಅದಕ್ಕೆ ನಾವು ಪ್ರಿಸೈಸ್ ಅಂತ ಹೇಳ್ತೀವಿ. ಓಕೆ, ಏನು ಮಾಡಬೇಕು ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್. ಈಗ ಮೊದಲನೇ ದಿನ ಡಯಾಗ್ರಾಮ್ ಅಲ್ಲಿ ಏನಾಗ್ತಿದೆ 3 ಬಾಣ ಬಿಡ್ತಾ ಇದ್ದಾರೆ, ಆ 3 ಬಾಣನ ಎಲ್ಲಿಗೆ ಹೋಗ್ತಿದೆ ಒಳಗಡೆ ಇರುವಂಥ ಲೈಟ್ ಪಿಂಕ್ ಕಲರ್ ಇದಕ್ಕೆ ಹೋಗಿ ಬೀಳಬೇಕು. ಸೊ ಇದು ಆ್ಯಕ್ಯುರೇಟ್ ಆಗೂ ಇದೆ ಪ್ರಿಸೈಸ್ ಆಗಿ ಹೋಗಿದೆ. ಆ್ಯಕ್ಯುರೇಟ್ ಅಂದ್ರೆ ಏನು ಎಕ್ಸಾಕ್ಟ್ ವ್ಯಾಲ್ಯೂಗೆ ನಿಯರರ್ ಆಗಿರಬೇಕು. ಪ್ರಿಸೈಸ್ ಅಂದ್ರೆ ಏನು ನಾವು ಮೆಷರ್ ಮಾಡಿರುವಂಥ ವ್ಯಾಲ್ಯೂಸು ದೇ ಶುಡ್ ಬಿ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಹಾಗಾಗಿ ಈ 3 black ಡಾಟ್ಸ್ ಏನು ಬಿದ್ದಿದೆಯಲ್ಲ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಹಾಗಾಗಿ ಆ್ಯಕ್ಯುರೇಸಿನೂ ಇದೆ ಇದರಲ್ಲಿ ಪ್ರಿಸಿಷನ್ನು ಇದೆ. ಅದೇ ಥರ ಈಗ ಇದೆ
ಆಕ್ಯುರಸಿ ಅಂದ್ರೇನು, ನಮ್ಗೆ ಆಕ್ಚುಯಲ್ ವ್ಯಾಲ್ಯೂ ಏನಿದೆ ಸೆಂಟ್ರಿಗೆ ಹೋಗ್ಬೇಕಾಯ್ತು, ಆ ಸೆಂಟ್ರಿಗೆ ನಂದು ಪಿಂಕ್ ಕಲರ್ ಒಳಗಡೆ ಹೋಗ್ಬೇಕಾಯ್ತು, ಪಿಂಕ್ ಕಲರ್ ಹೋಗಿ ಬಿದ್ದಿದೆ. ಆದರೆ ಆಕ್ಯುರಸಿ ಇದೆ, ಆದರೆ ಪ್ರಿಸಿಷನ್ ಇಲ್ಲ. ಪ್ರಿಸಿಷನ್ ಅಂದ್ರೇನು, ನಾವು ಮಾಡಿರೋಂಥ ಮೆಷರ್ಮೆಂಟ್ ಏನಾಗಿರ್ಬೇಕು, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ, ಅದು ಈ ಇದರಲ್ಲಿ ಇಲ್ಲ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಂಡ್ರಿ ನೀವು ನೋಡಿ, ಈ ಎಕ್ಸಾಂಪಲ್ನ ತಗೊಂಡ್ರೆ ಏನಾಗ್ತಾ ಇದೆ ಇಲ್ಲಿ. ಏನಾಗ್ತಾ ಇದೆ, ಅಕ್ಯುರಸಿನೂ ಇಲ್ಲ. ಒಂದು ಮೆಷರ್ಮೆಂಟ್ ಮಾಡ್ಬೇಕಾದ್ರೆ ಅನಾಲಿಟಿಕಲ್ ಮೆಷರ್ ಮಾಡ್ಬೇಕು ಅಂತಂದ್ರೆ ಅಕ್ಯುರಸಿ ಪ್ರಿಸಿಷನ್ ಏನಾಗಿರ್ಬೇಕು, ದೇ ಶುಡ್ ಬಿ ವೆರಿ ಇರ್ಬೇಕು. ಸಾಧ್ಯ ಆಗುತ್ತೆ ಇಲ್ಲ ಕನ್ಸಿಡರ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎಕ್ಸಾಂಪಲ್ಸ್ನ ತಗೊಳ್ಳೋಣ ಹೇಗಾದ್ರೆ ಅಂತ. ಸೊ ಅದೇ ಥರ ಐಯನ್ ಬುಲ್ ಮೂರು ಎಕ್ಸಾಂಪಲ್ನ ತಗೊಳ್ತಾ ಇದ್ದೀನಿ ನೋಡಿ. ಈಗ ಏನಾಗ್ತಿದೆ, ಮೂರು ಬಾಣ ಬಿಟ್ಟಿದ್ದಾರೆ, ಆ ಮೂರು ಬಾಣನೂ ಏನಾಗ್ತಿದೆ, ಹೋಗಿ ರೆಡ್ ಕಲರ್ಗೆ ಹೋಗಿ ಬಿದ್ದಿದೆ. ಹಂಗಾಗಿ ಏನಾಯ್ತು, ಗುಡ್ ಆಕ್ಯುರಸಿ ಗುಡ್ ಪ್ರಿಸಿಷನ್ ಆಯಿತು. ಇಲ್ಲೇನಾಯ್ತು, ಎರಡನೇದ್ರಲ್ಲಿ ಏನಾಗ್ತಾ ಇದೆ, ಮೂರು ಬಾಣನೂ ಒಂದೇ ಕಡೆ ಹೋಗಿ ಬಿದ್ದಿದೆ, ಆದರೆ ಎಲ್ಲಿ ಆಕ್ಯುರೇಟ್ ಹೋಗಬೇಕೋ ಅಲ್ಲಿಗೆ ಬಿದ್ದಿಲ್ಲ. ಸೊ ಪೂರ್ ಆಕ್ಯುರಸಿ ಗುಡ್ ಪ್ರಿಸಿಷನ್ ಆಗ್ತಾ ಇದೆ. ಆ ಥರ ಮೂರನೇ ಎಕ್ಸಾಂಪಲ್ ತೊಗೊಂಡ್ರೆ ಮೂರು ಬಾಣನ ಮೂರು ಕಡೆಗೆ ಹೋಗಿದೆ, ಪೂರ್ ಆಕ್ಯುರೇಸಿನೂ ಇಲ್ಲ ಮತ್ತು ಪ್ರಿಸಿಷನ್ನೂ ಇಲ್ಲ. ದ ಮೆಷರ್ಮೆಂಟ್ ಕ್ಯಾನ್ ಬಿ ಹ್ಯಾವ್ ಹೈ ಪ್ರಿಸಿಷನ್ ಬಟ್ ನಾಟ್ ಆ್ಯಸ್ ಆ್ಯಕ್ಯುರೇಟ್ ಆ್ಯಸ್ ಲೆಸ್ ಪ್ರಿಸೈಸ್ ಒನ್. ಸೊ ನೀವು ಮೆಷರ್ಮೆಂಟ್ ಮಾಡ್ಬೇಕಾರೆ, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡ್ಬೇಕಾರೆ ನನಗೆ ಏನಾಗಿರಬೇಕು ಅಂತಂದರೆ, ಏನಾಗಿರಬೇಕು, ಐ ಪ್ರಿಸಿಷನ್ ಕ್ಯಾನ್ ಹ್ಯಾವ್ ಐ ಪ್ರಿಸಿಷನ್ ಬಟ್ ನಾಟ್ ಆ್ಯಸ್ ಆ್ಯಕ್ಯುರೇಟ್ ಆ್ಯಸ್ ಲೆಸ್ ಪ್ರಿಸೈಸ್ ಒನ್. ಆ ರೀತಿಯಾಗಿ ಮೆಷರ್ಮೆಂಟ್ನ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಎವ್ಯಾಲ್ಯೂಯೇಟ್ ವಿದ್ ಪ್ರಿಸೈಸ್ ಆಗಿದೆಯಾ, ಆ್ಯಕ್ಯುರೇಟ್ ಆಗಿದೆಯಾ, ಬೋತ್ ಆಗಿದೆಯಾ ಅಂತ ನೀವು ಈಗ ನೋಡ್ಕೋಬೇಕಾಗತ್ತೆ. ಸೊ ಮೊದಲನೇದು ನೋಡ್ಕೊಳ್ಳಿ, ಲೋ ಆಕ್ಯುರೇಸಿ ಲೋ ಪ್ರಿಸಿಷನ್. ಆ ಥರ ಎರಡನೇ ತೊಗೊಳ್ರಿ, ಲೋ ಆ್ಯಕ್ಯುರೇಸಿ ಬಟ್ ಹೈ ಪ್ರಿಸಿಷನ್. ಮೂರನೇ ತೊಗೊಂಡ್ರೆ ಏನಾಗುತ್ತೆ, ಐ ಆ್ಯಕ್ಯುರೇಸಿ ಐ ಪ್ರಿಸಿಷನ್. ಸೊ ನನಗೆ ಮೆಷರ್ಮೆಂಟ್ ಮಾಡಬೇಕು, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡಬೇಕು ಅಂದರೆ ಹೈ ಆ್ಯಕ್ಯುರೇಸಿ ಇರಬೇಕು, ಐ ಪ್ರಿಸಿಷನ್ ಇರಬೇಕು. ಅವಾಗಷ್ಟೇ ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನಗೆ ಹೌ ಓಲ್ಡ್ ಆರ್ ಯು ಅಂತಂದರೆ ಏನು ಮಾಡ್ತಾ ಹೋಗ್ತೀನಿ, ನಾನು ಈ ರೀತಿಯಾಗಿ ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಐ ಆಮ್ 16 ಇಯರ್ಸ್ ಓಲ್ಡ್, ಐ ಆಮ್ 15 ಇಯರ್ಸ್ 8 ಮಂತ್ ಓಲ್ಡ್, ಐ ಆಮ್ 15 ಇಯರ್ಸ್ 8 ಮಂತ್ 5 ಡೇಸ್ ಓಲ್ಡ್, ಐ ಆಮ್ 15 ಇಯರ್ಸ್ 8 ಮಂತ್ 5 ಡೇಸ್ 10 ಅವರ್ಸ್ ಓಲ್ಡ್ ಅಂತ ನಾನೀಗ ಕೊಡ್ತಾ ಇದ್ದೀನಿ. ಈಚ್ ಆಫ್ ದಿಸ್ ಸ್ಟೇಟ್ಮೆಂಟ್ನ ನೀವು ಕಂಪೇರ್ ಮಾಡ್ಕೊಳ್ತಾ ಹೋಗಿ, ಇದರಲ್ಲಿ ಯಾವುದು ಆ್ಯಕ್ಯುರೇಟ್ ಆಗಿದೆ, ಯಾವುದು ಪ್ರಿಸೈಸ್ ಆಗಿದೆ ಅಂತ ನೀವು ನೋಡಬೇಕು ಅಂದರೆ, ಈಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಮೋರ್ ಆ್ಯಕ್ಯುರೇಟ್ ಆ್ಯಂಡ್ ಮೋರ್ ಪ್ರಿಸೈಸ್ ದ್ಯಾನ್ ಒನ್ ಬಿಫೋರ್ ಇಟ್. ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಐ ಆಮ್ 16 ಇಯರ್ಸ್ ಓಲ್ಡ್ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ 15 ಇಯರ್ಸ್ 8 ಮಂತ್ಸ್ ಇರುವಂಥದ್ದು ಏನಾಗ್ತಿದೆ, ಮೋರ್ ಆ್ಯಕ್ಯುರೇಟ್ ಆಗಿದೆ. ಅದೇ ಥರ 15 ಇಯರ್ಸು 18 ಮಂತ್ಸು 5 ಡೇಸ್ ಅಂತ ಅನ್ನೋದು ಅದಕ್ಕಿಂದಿನ ಡೆಫಿನೇಷನ್ಗಿಂತ ಮೋರ್ ಆ್ಯಕ್ಯುರೇಟ್ ಆಗಿದೆ. ಅದನ್ನು ಡೆಫಿನೇಟ್ ನೆಕ್ಸ್ಟ್ ತೊಗೊಂಡ್ರೆ ದಟ್ ಈಸ್ ಮೋರ್ ಆ್ಯಕ್ಯುರೇಟ್ ದ್ಯಾನ್ ದ ಆಲ್ ದಿ ಥಿಂಗ್ಸ್. ಸೊ ಆ್ಯಕ್ಯುರೇಟ್ ಅಂದ್ರೇನು, ಕ್ಲೋಸ್, ತುಂಬ ಹತ್ತಿರ ಇರುವಂಥದ್ದು, ಟ್ರೂ ವ್ಯಾಲ್ಯೂಗೆ ತುಂಬ ಹತ್ತಿರ ಇರುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಆ್ಯಕ್ಯುರೇಟ್ ಅಂತ ಹೇಳ್ತೀವಿ. ಪ್ರಿಸೈಸ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂತಂದರೆ, ಅಂದರೆ ಎಲ್ಲ ಇರೋವಂಥದ್ದು ವ್ಯಾಲ್ಯೂಸು ಅಥವಾ ಸ್ಟೇಟ್ಮೆಂಟ್ ಏನಿದೆ, ಮೆಷರ್ಮೆಂಟ್ ಏನಿದೆ, ದೇ ಆರ್ ವೆರಿ ಕ್ಲೋಸ್. ಸೊ ನನಗೆ ಮೆಷರ್ಮೆಂಟ್ ಮಾಡಬೇಕು ಅನಾಲಿಟಿಕಲಿ ಅಂತಂದರೆ ಆ್ಯಕ್ಯುರೇಟ್ ಆಗಿ ಇರಬೇಕಾಗತ್ತೆ, ಪ್ರಿಸೈಸ್ ಆಗೂ ಇರಬೇಕಾಗತ್ತೆ. ಸೊ ಹಾಗಾದರೆ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಹೌ ಲಾಂಗ್ ಇಸ್ ಎ ಪೀಸ್ ಆಫ್ ಎ ಸ್ಟ್ರಿಂಗ್? ಸೊ ಉಷಾ ಮೆಷರ್ಸ್ ಎ ಸ್ಟ್ರಿಂಗ್ ಅಟ್ 2.63 ಸೆಂಟಿಮೀಟರ್ ಯೂಸಿಂಗ್ ಎ ರೂಲರ್, ಸೇಮ್ ರೂಲರ್, ಬಿಕಾಸ್ ಮೆಷರ್ಸ್ ಎ ಸ್ಟ್ರಿಂಗ್ ಅಟ್ 1.98. ಹೂ ಇಸ್ ಮೋರ್ ಪ್ರಿಸೈಸ್? ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸೇಮ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇದ್ವಿ, ಇಬ್ಬರು ಸೇಮ್ ರೂಲರ್ನೇ ಯೂಸ್ ಮಾಡ್ತಾ ಇದ್ದಾರೆ, ಸೇಮ್ ಸ್ಕೇಲ್ನೇ ಯೂಸ್ ಮಾಡ್ತಾ ಇದ್ದಾರೆ. ವಿಕಾಸ್ಗೆ ಎಷ್ಟು ಬಂತು? 1.98 ಬಂತು. ಉಷಾಗೆ ಎಷ್ಟು ಬಂತು? 2.63 ಬಂತು. ಸೊ ಹೂ ಇಸ್ ಮೋರ್ ಆ್ಯಕ್ಯುರೇಟ್, ಹೂ ಇಸ್ ಮೋರ್ ಪ್ರಿಸೈಸ್? ಉಷಾ, ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಾಗಬೇಕು. ಅವಾಗಷ್ಟೇ ನಾನು ಏನು ಮಾಡ್ಕೊಳ್ತಾ ಹೋಗ್ತೀನಿ, ಇದು ಆ್ಯಕ್ಯುರೇಟಾ ಪ್ರಿಸೈಸಾ ಅಂತ ನಾನು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ? 2.65. ಉಷಾ ಎಷ್ಟು ಮೆಷರ್ ಮಾಡಿದ್ದಾರೆ? 2.63, ವಿಚ್ ಇಸ್ ವೆರಿ ಕ್ಲೋಸ್ ಟು ದಿ ಟ್ರೂ ವ್ಯಾಲ್ಯೂ. ಉಷಾ ಇಸ್ ಫೇರ್ಲಿ ಆ್ಯಕ್ಯುರೇಟ್, ಆಲ್ಸೋ ವೆರಿ ಪ್ರಿಸೈಸ್. ಆದರೆ ವಿಕಾಸ್ನ ತಗೊಂಡ್ರೆ ವೆರಿ ಪ್ರಿಸೈಸ್ ಇದ್ದಾನೆ, ಬಟ್ ಈಸ್ ನಾಟ್ ಆ್ಯಕ್ಯುರೇಟ್. ಇಸ್ ಲ್ಯಾಕ್ ಆಫ್ ಆ್ಯಕ್ಯುರೇಸಿ ಇಸ್ ಡ್ಯೂ ಯೂಸಿಂಗ್ ದಿ ರೂಲರ್ ಇನ್ ಕರೆಕ್ಟ್ಲಿ. ಸೊ ಸೇಮ್ ಇನ್ಸ್ಟ್ರೂಮೆಂಟೇ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಯೂಸ್ ಮಾಡುವಂಥ ಪರ್ಸನ್ ಅದನ್ನು ಕರೆಕ್ಟಾಗಿ ಯೂಸ್ ಮಾಡದೇ ಇರೋದಕ್ಕೋಸ್ಕರ ಅದು ತಪ್ಪಾಗಿದೆ. ಸೊ ಹಾಗಾಗಿ ಪ್ರಿಸಿಷನ್ ಏನಿದೆಯಲ್ಲ, ಅದು ಆ್ಯಕ್ಯುರೇಸಿ ಏನಿದೆಯಲ್ಲ, ಅದು ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ, ದ ಪರ್ಸನ್ ಹೂಸ್ ಗೋಯಿಂಗ್ ಟು ಮೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯಾವುದೋ ಒಂದು ಬ್ಯಾಲೆನ್ಸ್ ತೊಗೊಳ್ತಾ ಇದ್ವಿ, ಆಶಾ ಒಂದು ಯಾವುದೋ ಸ್ಯಾಂಪಲ್ನ ಮೆಷರ್ ಮಾಡ್ತಾರೆ, 3 grams ಆಗುತ್ತೆ. ಹರ್ಷ ಮೆಷರ್ಮೆಂಟ್ ಮಾಡ್ತಾನೆ, 3 grams ಆಗುತ್ತೆ, 3.00 gram ಆಗುತ್ತೆ.
ಹೂ ಇಸ್ ಮೋರ್ ಪ್ರಿಸೈಸ್, ಹೂ ಇಸ್ ಮೋಸ್ಟ್ ಆಕ್ಯುರೇಟ್. ಅಗೇನ್ ಆಕ್ಚುಯಲ್ ವ್ಯಾಲ್ಯೂ ಎಷ್ಟು ಅಂದರೆ 3.01 ಗ್ರಾಮ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಬ್ಯಾಲೆನ್ಸ್ಡ್ ಯೂಸ್ ಮಾಡ್ತಾ ಇದ್ದೀವಿ. 3 grams ಇದೆ, ಹರ್ಷ ಏನು ಮಾಡ್ತಾನೆ 3.00 gram ವೇ ಮಾಡ್ತಾನೆ. ಆ್ಯಕ್ಚುಯಲ್ ಮೆಷರ್ಮೆಂಟ್ ಎಷ್ಟಿದೆ, 3.01 ಇದೆ. ಆಶಾ ಈಸ್ ರೀಸನಬಲಿ ಆ್ಯಕ್ಯುರೇಟ್, ಶಿ ಈಸ್ ನಾಟ್ ವೆರಿ ಪ್ರಿಸೈಸ್ ಬಿಕಾಸ್ ದ ಬ್ಯಾಲೆನ್ಸ್ ವಾಸ್ ಕೇಪಬಲ್ ಆಫ್ ಮೆಷರಿಂಗ್ 2 decimal places. ಹರ್ಷಾ ಈಸ್ ಮಚ್ ಮೋರ್ ಆ್ಯಕ್ಯುರೇಟ್ ಬಿಕಾಸ್ ದ ಪ್ರಿಸಿಷನ್ ಆಫ್ ಇಸ್ ಮೆಷರ್ಮೆಂಟ್ ಆ್ಯಂಡ್ ಕ್ಲೋಸ್ನೆಸ್ ಟು ಟ್ರೂ ವ್ಯಾಲ್ಯೂ ಟು ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಸೊ ಆ್ಯಕ್ಚುಯಲ್ ವ್ಯಾಲ್ಯೂಗೆ ಏನಾಗಿದೆ ಇದಾಗಿದೆ. ಇಲ್ಲೇನಾಗ್ತಾ ಇದೆ, ಆಶನ್ಗೆ ನಾವು ಕೊಟ್ಟಿರುವಂಥ ಬ್ಯಾಲೆನ್ಸಲ್ಲಿ ಏನಾಗ್ತದೆ, ದೆ ಮೇ ಬಿ ಯೂಸಿಂಗ್ ಡಿಫ್ರೆಂಟ್ ಬ್ಯಾಲೆನ್ಸ್. ಇಲ್ಲಿ ಆಶಾ ಯೂಸ್ ಮಾಡುವಂಥ ಬ್ಯಾಲೆನ್ಸಲ್ಲಿ ಏನಾಗಿರ್ಬೋದು, ಡೆಸಿಮಲ್ ಪ್ಲೇಸಸ್ಸು ಇರ್ಬೋದು, ಇಲ್ದಲೇ ಇರ್ಬೋದು. ಅಪ್ ಟು 2 decimal places ಇರೋವಂಥ ಮೆಷರಿಂಗ್ ಬ್ಯಾಲೆನ್ಸ್ ಇರ್ಬೋದು, ಇಲ್ದಲೇ ಇರ್ಬೋದು. ಸೊ ಇಲ್ಲೇನಾಗ್ತಾ ಇದೆ, ಇನ್ನು ನಾವು ಯೂಸ್ ಮಾಡ್ತಾ ಇರೋ ಇನ್ಸ್ಟ್ರೂಮೆಂಟು ಪ್ರಾಪರ್ ಆಗದಿರೋದಕ್ಕೋಸ್ಕರ ನಿಮಗೆ ಆ್ಯಕ್ಯುರೇಟ್ ವ್ಯಾಲ್ಯೂ ಇಲ್ಲಿ ನಿಮಗೆ ದ ವ್ಯಾಲ್ಯೂ ಏನು ಬರ್ತಾ ಇದೆಯಲ್ಲ, ಆ ವ್ಯಾಲ್ಯೂ ಕರೆಕ್ಟಾಗಿ ನನಗೆ ಬರ್ತಾ ಇಲ್ಲ, ಆ್ಯಕ್ಯುರೇಟ್ ವ್ಯಾಲ್ಯೂ ಬರ್ತಾ ಇಲ್ಲ ಅಂದರೆ ದಟ್ ಮೇ ಬಿ ಬಿಕಾಸ್ ಆಫ್ ದಿ ಪರ್ಸನ್ ಹೂ ಈಸ್ ಯೂಸಿಂಗ್ ಇಟ್ ಆರ್ ಬಿಕಾಸ್ ಆಫ್ ದಿ ಇನ್ಸ್ಟ್ರೂಮೆಂಟಲ್ ಎರರು. ಆಯ್ತಾ, ನಾವೀಗ ಎರಡು ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ, ಅಕ್ಸೆಪ್ಟೆಡ್ ವ್ಯಾಲ್ಯೂ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಥಿಯರಿಟಿಕಲ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಅಂದರೆ ನಮಗೆ ಸೈಂಟಿಫಿಕಲಿ ನನಗೀಗ ಮಾಲಿಕ್ಯುಲರ್ ವೇಟ್ ಅಂತಂದರೆ ಯೂರಿಯಾದಂದರೆ 60 ಬರಬೇಕು, ಹೇಗೆ ಗೊತ್ತಾಯಿತು? ಥಿಯರಿಟಿಕಲ್ ಐ ಆಮ್ ಗೋಯಿಂಗ್ ಟು ಆಡ್ ದಿ ಅಟಾಮಿಕ್ ವೇಟ್ಸ್ ಆಫ್ ಆಲ್ ದೀಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ವೇಟ್. ಅದೇ ಎಕ್ಸ್ಪೆರಿಮೆಂಟಲಿ ಮಾಡಿದಾಗ ನಾನು ಮಾಲಿಕ್ಯುಲರ್ ವೇಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬರ್ಬೋದು, ಬರದಲ್ಲೇ ಇರಬಹುದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಥಿಯರಿಟಿಕಲ್ ವ್ಯಾಲ್ಯೂ, ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಥವಾ ಆ್ಯಕ್ಚುಯಲ್ ವ್ಯಾಲ್ಯೂ ಅಂತ ನಾವು ಕರಿ. ಸೊ ನನಗೆ ಈಗ ಎರರ್ ಬೇಕು, ಎರರ್ನ ಕಂಡುಹಿಡಿಬೇಕು, ನನ್ನ ಮೆಷರ್ಮೆಂಟ್ ಏನಿದೆಯಲ್ಲ ಅದು ಆ್ಯಕ್ಯುರೇಟ್ ಆಗಿದೆಯಾ, ಪ್ರಿಸೈಸ್ ಆಗಿದೆಯಾ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಷ್ಟು ಎರರ್ ಇದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌ ಮಚ್ ಇಟ್ ಈಸ್ ಫಾರ್ ಫ್ರಮ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ, ಥಿಯರಿಟಿಕಲ್ ವ್ಯಾಲ್ಯೂಗೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂಗೂ ವಾಟ್ಸ್ ಅ ಡಿಫ್ರೆನ್ಸ್, ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಎ ಪರ್ಸೆಂಟೇಜ್. ಅದಕ್ಕೆ ನಾನು ಏನಂತ ಕರಿತೀನಿ, ಪರ್ಸೆಂಟೇಜ್ ಎರರ್ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಮೆಷರ್ಮೆಂಟ್ ಮಾಡಿದ್ರೆ, ಅನಾಲಿಟಿಕಲ್ ಮೆಷರ್ಮೆಂಟ್ ಮಾಡಿದ್ರೆ, ಆಫ್ಟರ್ ಫೈಂಡಿಂಗ್ ಔಟ್ ದಿ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ನಿಮಗೆ ಪರ್ಸೆಂಟೇಜ್ ಎರರು ಬೇಕಾಗ್ತಾ ಹೋಗುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಕ್ಸೆಪ್ಟೆಡ್ ವ್ಯಾಲ್ಯೂ ಆ್ಯಂಡ್ ದಿ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ಥಿಯರಟಿಕಲ್ ವ್ಯಾಲ್ಯೂ ಮತ್ತು ನನಗೆ ಬಂದಿರುವಂಥ ವ್ಯಾಲ್ಯೂ, ಅವೆರಡು ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಎರರ್ ಅಂತ ಕರಿತೀವಿ. ಪರ್ಸೆಂಟೇಜ್ ಎರರ್ ಅಂದರೆ ದ ಪರ್ಸೆಂಟೇಜ್ ದಟ್ ಮೆಷರ್ಡ್ ದಿ ವ್ಯಾಲ್ಯೂ ಡಿಫರ್ ಫ್ರಮ್ ದಿ ಎಕ್ಸೆಪ್ಟೆಡ್ ವ್ಯಾಲ್ಯೂ. ಅದಕ್ಕೆ ಹೇಗೆ ಕಾಣುತ್ತೆ ಅಂದರೆ, ವಾಟ್ ಯು ಗಾಟ್ ಮೈನಸ್ ವಾಟ್ ಯು ಸಪೋಸ್ ಟು ಗೆಟ್ ಇಂಟು 100 ಡಿವೈಡೆಡ್ ಬೈ ವಾಟ್ ಯು ವರ್ ಸಪೋಸ್ ಟು ಗೆಟ್, ಅದಕ್ಕೆ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎರರ್ ಪರ್ಟಿಕ್ಯುಲರ್ಲಿ ಅನಾಲಿಟಿಕಲ್ ಎರರ್ಸ್ ಎಷ್ಟು ಅಲೋಡ್ ಮಾಡ್ತಾರೆ ಅಂದರೆ, ಪ್ಲಸ್ ಆರ್ ಮೈನಸ್ 5% ಎರರ್ ಇದ್ದರೆ ಅಲೋಡ್ ಅಂತ ಹೇಳ್ತೀವಿ, ಇಲ್ಲ ಅಂದರೆ ನೀವು ಮಾಡಿದ ಸರಿ ಇಲ್ಲ ಮತ್ತೆ ಅದನ್ನು ರೀಮೆಷರ್ ಮಾಡಿ ಅಂತ ಹೇಳ್ತೀವಿ. ವ್ಯಾಲ್ಯೂಸ್ ಮೈನಸ್ 5 ಅಪ್ ಟು ಮೈನಸ್ 5 ಟು ಪ್ಲಸ್ 5% ಇಸ್ ಅಕ್ಸೆಪ್ಟಬಲ್, ಲೆಸ್ ದ್ಯಾನ್ ದಟ್ ಆರ್ ಮೋರ್ ದ್ಯಾನ್ ದಟ್ ಈಸ್ ರೀಮೆಷರಬಲ್, ನೀವು ಮಾಡ್ತಾ ಇರೋ ಸರಿ ಇಲ್ಲ ಮತ್ತೆ ಮೆಷರ್ ಮಾಡಿ ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಈಗ ಏನು ಮಾಡ್ತಾ ಇದ್ದೀವಿ, ಇವರ್ ವ್ಯಾಲ್ಯೂ ಎಷ್ಟು ಬಂತು, 8.6 ಬಂತು, ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ಬಂತು, 9.75 ಬಂತು. ಪರ್ಸೆಂಟೇಜ್ ಆಫ್ ಎರರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 8.46 ಮೈನಸ್ 9.45 ಇಂಟು 100 ಡಿವೈಡೆಡ್ ಬೈ 9.45 ಮಾಡ್ತೀವಿ. ಹಂಗೆ ಮಾಡಿದಾಗ ನಿಮಗೆ ವ್ಯಾಲ್ಯೂ ಬರುತ್ತೆ, -10.5% ಬಂತು. ಸೊ ನಾವೇನು ಹೇಳ್ತಾ ಇದ್ದೀವಿ, ಪ್ಲಸ್ ಆರ್ ಮೈನಸ್ 5% ಎರರ್ ಇಸ್ ಅಲೋಡ್, ಹಾಗಾಗಿ ಇಲ್ಲಿ ಎರರ್ ಜಾಸ್ತಿ ಇದೆ, ಹಾಗಾಗಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ 11% ಇದೆ, ಹಾಗಾಗಿ ಈ ಎರರ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದೇನೇ ಮೆಷರ್ಮೆಂಟ್ ಮಾಡಿದಾರಲ್ಲ, ಏನೇ ವ್ಯಾಲ್ಯೂ ಬಂದಿದ್ದಲ್ಲ, ದಟ್ ಅಗೇನ್ ಇಟ್ ಹ್ಯಾಸ್ ಟು ಬಿ. ಹಾಗಾದರೆ ಡಿಫ್ರೆನ್ಸ್ ಏನು, ಆ್ಯಕ್ಯುರೇಸಿ ಪ್ರಿಸಿಷನ್ ಅಂದರೆ ಏನು? ಈಗ ಬೇರೆ ಬೇರೆ ಎಕ್ಸಾಂಪಲ್ಗಳಲ್ಲಿ ನೋಡ್ತಾ ಹೋದ್ವಿ, ನಂಬರ್ಸ್ ಆಗಿರ್ಬೋದು ಅಥವಾ ಗೇಮ್ಸಲ್ಲಿ ಆಗಿರ್ಬೋದು, ಟಾಟ್ ಅಂಡ್ ಗೇಮ್ಸಲ್ಲಿ ಆಗಿರ್ಬೋದು. ಬಟ್ ಈಗ ಮೇನಾಗಿ ಅದನ್ನು ಕನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂದರೆ, ಆ್ಯಕ್ಯುರೇಸಿ ಅಂತಂದರೆ ಹೌ ಕ್ಲೋಸ್ ಯು ಆರ್ ಟು ದಿ ಆ್ಯಕ್ಚುಯಲ್ ವ್ಯಾಲ್ಯೂ, ಆ್ಯಕ್ಚುಯಲ್ ವ್ಯಾಲ್ಯೂಗೆ ಎಷ್ಟು ಕ್ಲೋಸ್ ಇದ್ದೀರಲ್ಲ ಅದಕ್ಕೆ ಆ್ಯಕ್ಯುರೇಸ್ ಅಂತ ಹೇಳ್ತೀವಿ. ಪ್ರಿಸಿಷನ್ ಅಂದರೆ ಸೇ ಮೆಷರ್ಮೆಂಟ್ನ ಬೇರೆ ಬೇರೆ ಥರ ಮಾಡಿದಿರಾ, ಆ ಮೆಷರ್ಮೆಂಟು ಎಷ್ಟು ಕ್ಲೋಸ್ ಟು ಈಚ್ ಅದರ್ ಇದೆಯಲ್ಲ ಅದಕ್ಕೆ, ಇಟ್ ಮೇ ಬಿ ಅವೇ ಫ್ರಮ್ ದಿ ಆ್ಯಕ್ಯುರೇಟ್ ವ್ಯಾಲ್ಯೂ ಆಲ್ಸೋ, ಇಟ್ ಮೇ ಬಿ ಅವೇ ಫ್ರಮ್ ದಿ ಆ್ಯಕ್ಚುಯಲ್ ವ್ಯಾಲ್ಯೂ. ಬಟ್ ನಾವು ಮಾಡಿರುವಂಥ ಮೆಷರ್ಮೆಂಟ್ ಏನಿದೆಯಲ್ಲ ಅವೆಲ್ಲ ಒಂದೇ ಕಡೆಗಿದ್ರೆ ಅದಕ್ಕೆ ಪ್ರಿಸಿಷನ್ ಅಂತ ಹೇಳ್ತೀವಿ. ಏಕೆಂದರೆ ಈ ಆ್ಯಕ್ಯುರೇಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಯಾವ ಮನುಷ್ಯ ಅದನ್ನು ಮಾಡ್ತಾ ಇದ್ದಾನೆ, ದ ಪರ್ಸನ್ ಹೂ ಇಸ್ ಮೆಷರಿಂಗ್, ಅದನ್ನು ಯಾರು ಮೆಷರ್ ಮಾಡ್ತಾ ಇದ್ದಾರೆ, ಯಾರು ಅದನ್ನು ಕಂಡುಹಿಡಿತಾ ಇದ್ದಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಪ್ರಿಸಿಷನಲ್ಲಿ ಏನಾಗುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಮೆಷರಿಂಗ್ ಟೂಲ್, ನಾವು ಯಾವ ಟೂಲ್ ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಆ್ಯಕ್ಯುರೇಸಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಪರ್ಸೆಂಟೇಜ್ ಆಫ್ ಎರರ್ ಕ್ಯಾಲ್ಕುಲೇಟ್ ಮಾಡಬೇಕು, ವೈ ಬಿ ಮೆಷರ್ಡ್ ವ್ಯಾಲ್ಯೂ ಯುವರ್ ಮೆಷರ್ಡ್ ವ್ಯಾಲ್ಯೂ, ಎ ವಿ ಅಂತಂದರೆ ಎಕ್ಸೆಪ್ಟೆಡ್ ವ್ಯಾಲ್ಯೂ,
ಅದನ್ನ ಒಂದಕ್ಕೊಂದು ಸಬ್ಟ್ರಾಕ್ಟ್ ಮಾಡಿ ಇಂಟು ಹಂಡ್ರೆಡ್ ಮಾಡಿ ಡಿವೈಡೆಡ್ ಬೈ ಎ ವಿ ಆ್ಯಕ್ಚುಯಲ್ ವ್ಯಾಲ್ಯೂ ಮಾಡಿದಾಗ ಬರುತ್ತಲ್ಲ ಅದಕ್ಕೆ ಪರ್ಸೆಂಟೇಜ್ ಎರರ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಎಷ್ಟು ಆ್ಯಕ್ಯುರೇಟ್ ಆಗಿದೆ, ಹೌ ಮಚ್ ಇಟ್ ಇಸ್ ಕ್ಲೋಸ್ ಟು ದಿ ಆ್ಯಕ್ಚುಯಲ್ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂ, ಅದ್ರ ಮೇಲೆ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಆದರೆ ಇಲ್ಲಿ ಪ್ರಿಸಿಷನ್ ಏನಿದೆಯಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಸಿಗ್ನಿಫಿಕೆಂಟ್ ಡಿಜಿಟ್ಸ್. ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅಂದರೆ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟೋ ಒಂದು ನಂಬರ್ ಇರುತ್ತೆ, ಎಲ್ಲ ನಂಬರ್ನ ಬರೆಯೋಕ್ಕಾಗಲ್ಲ, ಅದು ಎಲ್ಗೋ ಒಂದು ಕಡೆಗೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಪ್ರಿಸಿಷನ್ನು ಅದ್ರ ಮೇಲೆ ನಿಮಗೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಕನ್ಕ್ಲೂಡ್ ಮಾಡೋದಾದರೆ, ಸೈನ್ಸಲ್ಲಿ ನಮ್ಗೆ ಏನಾಗುತ್ತೆ, ಆ್ಯಕ್ಯುರೇಸಿನೂ ಬೇಕಾಗತ್ತೆ, ಪ್ರಿಸಿಷನ್ನು ಬೇಕಾಗತ್ತೆ. ಎಗೇನ್, ಯಾವಾಗ ಆ್ಯಕ್ಯುರೇಸಿ ಬೇಕು, ಯಾವಾಗ ಪ್ರಿಸಿಷನ್ ಬೇಕು ಅಂದರೆ ದಟ್ ಡಿಪೆಂಡ್ಸ್ ಅಪಾನ್ ದಿ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಅದರ್ ಮೆಷರ್ಮೆಂಟ್ ಬೀಯಿಂಗ್ ಯೂಸ್ಡ್. ಸೊ ನಾವು ಯಾವ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಮಾಡ್ತಾ ಇದ್ದೀವಿ, ಏನಕ್ಕೆ ಮಾಡ್ತಾ ಇದ್ವಿ, ಯಾವ ಮೆಷರ್ಮೆಂಟ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದೀವಿ, ಆ ಬೇಸಿಸ್ ಮೇಲೆ ನಾವು ಅದನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾವು ಪ್ರಿಸೈಸ್ ಅಂತ ಹೇಳ್ತೀವಿ. ಓಕೆ, ಏನು ಮಾಡಬೇಕು, ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ಈಗ ಮೊದಲನೇ ಡಯಾಗ್ರಾಮ್ ಅಲ್ಲಿ ಏನಾಗ್ತಿದೆ, ಮೂರು ಬಾಣ ಬಿಡ್ತಾ ಇದ್ದಾರೆ, ಆ ಮೂರು ಬಾಣನ ಎಲ್ಲಿಗೆ ಹೋಗ್ತಿದೆ, ಒಳಗಡೆ ಇರುವಂಥ ಲೈಟ್ ಪಿಂಕ್ ಕಲರ್ ಇದಕ್ಕೆ ಹೋಗಿ ಬೀಳ್ಬೇಕು. ಸೊ ಇದು ಆ್ಯಕ್ಯುರೇಟ್ ಆಗೂ ಇದೆ, ಪ್ರಿಸೈಸ್ ಆಗಿ ಹೋಗಿದೆ. ಆ್ಯಕ್ಯುರೇಟ್ ಅಂದ್ರೇನು, ಎಕ್ಸಾಕ್ಟ್ ವ್ಯಾಲ್ಯೂಗೆ ನಿಯರರ್ ಆಗಿರಬೇಕು. ಪ್ರಿಸೈಸ್ ಅಂದ್ರೇನು, ನಾವು ಮೆಷರ್ ಮಾಡಿರುವಂಥ ವ್ಯಾಲ್ಯೂಸು ದೇ ಶುಡ್ ಬಿ ವೆರಿ ಕ್ಲೋಸ್ ಟು ಈಚ್ ಅದ. ಸೊ ಹಾಗಾಗಿ ಈ ಮೂರು ಬ್ಲ್ಯಾಕ್ ಡಾಟ್ಸ್ ಏನು ಬಿದ್ದಿದೆಯಲ್ಲ, ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದ. ಹಾಗಾಗಿ ಆ್ಯಕ್ಯುರೇಸಿನೂ ಇದೆ ಇದರಲ್ಲಿ, ಪ್ರಿಸೈಸನ್ನು ಇದೆ. ಅದೇ ಥರ ಈಗ ಇದೆ ಪ್ರಿಸಿಷನ್.